కర్ణాటక చలనచిత్ర వాణిజ్య మండలి ಫಿಲಂ ಚೇಂಬರ್ ಎಲೆಕ್ಷನ್ಗೆ ಇನ್ನೇನು ದಿನಗಣನೆ ಆರಂಭವಾಗಿದೆ ಮೂರು ವರ್ಷಗಳಿಂದ ಫಿಲಂ ಚೇಂಬರ್ ಎಲೆಕ್ಷನ್ನು ಕೊರೋನಾ ಕಾರಣದಿಂದ ಸಾಧ್ಯವಾಗಿರಲಿಲ್ಲ ಇದೇ ಶನಿವಾರ ಇಪ್ಪತ್ತೆಂಟಕ್ಕೆ ಫಿಲಂ ಚೇಂಬರ್ ಚುನಾವಣೆಯ ಒಂದು ಕಾವು ರಂಗೇರಿರುವಂಥದ್ದು ಈಗಾಗಲೇ ನಿರ್ಮಾಪಕರ ವಲಯದಿಂದ ಚಿತ್ರಲೋಕ ವೀರೇಶ್ ಅವರು ಗೌರವ ಕಾರ್ಯದರ್ಶಿ ಸ್ಥಾನಕ್ಕೆ ನಾಮಿನೇಷನ್ನ ಕೊಟ್ಟಿದ್ದಾರೆ ಹಾಗೆ ಅಧ್ಯಕ್ಷ ಸ್ಥಾನಕ್ಕೆ ಹಿರಿಯ ನಿರ್ಮಾಪಕರಾಗಿರುವಂಥ ಗೋವಿಂದ್ ಅವರು ತೀವ್ರ ಪೈಪೋಟಿಯನ್ನು ಏರ್ಪಾಡು ಮಾಡಿಕೊಂಡಿದ್ದಾರೆ ಅವರನ್ನೇ ಎಲೆಕ್ಷನ್ ಕುರಿತಾದ ಕೆಲವೊಂದಿಷ್ಟು ಇಂಟ್ರೆಸ್ಟಿಂಗ್ ಮಾತುಕತೆಯನ್ನು ಹಮ್ಮಿಕೊಂಡ್ಬಿಡ್ತೀನಿ ಸರ್ ನಮಗೆ ಮೂರು ವರ್ಷಗಳಿಂದ ಈ ಒಂದು ಚುನಾವಣಾ ತಯಾರಿಗಳಿರ್ಬೋದು ಚಿತ್ರರಂಗದ ಬೆಳವಣಿಗೆಗಳಿರ್ಬೋದು ಎಲ್ಲವೂ ಕೂಡ ಮರೆತು ಬಿಟ್ಟಿದ್ವಿ ನಾವು ಅಂತಹ ಒಂದು ವೇದಿಕೆಯನ್ನು ಕೊರೋನಾ ಸೃಷ್ಟಿ ಮಾಡಿ ಕೊಟ್ಬಿಟ್ಟಿತ್ತು ಆದರೆ ಈಗ ಎಲ್ಲವೂ ಕೂಡ ಒಂದು ಟ್ರ್ಯಾಕ್ ಆಫ್ ದ ಲೈನ್ಗೆ ಬರ್ತಾ ಇದೆ ಏನು ಹೇಳ್ತೀರಾ ಸರ್ ಚುನಾವಣೆ ವಿಚಾರವಾಗಿ ಸರ್ಕಾರ ಏನು ಆದೇಶಗಳನ್ನು ಕೊಡುತ್ತೋ ಅದನ್ನು ಪಾಲನೆ ಮಾಡಬೇಕಾಗಿರೋದು ನಮ್ಮೆಲ್ಲರ ಜವಾಬ್ದಾರಿ ಹಾಗಾಗಿ ಕೊರೋನಾ ಬಂದಂಥ ಸಂದರ್ಭದಲ್ಲಿ ಒಂದು ವರ್ಷ ಅವಧಿಗೆ ಇದ್ದಂಥ ಚುನಾವಣೆ ನಡೀಲಿಲ್ಲ ಕಾರಣ ಕೋವಿಡ್ಡು ಹಾಗಾಗಿ ಚುನಾವಣೆ ಒಂದು ಸುಮಾರು ಎರಡು ವರ್ಷ ಹನ್ನೊಂದು ತಿಂಗಳಿಂದ ಚುನಾವಣೆ ನಡೆದಿಲ್ಲ ಈ ಬಾರಿ ಅರವತ್ನಾಲ್ಕನೇ ಚುನಾವಣೆ ನಡೀತಾ ಇದೆ ನಾನು ನನ್ನ ತಂಡದೊಂದಿಗೆ ಈ ಬಾರಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾಯಿದ್ದೀನಿ ಎರಡು ಸಾವಿರದ ಹದಿನೈದು ಹದಿನಾರು ಹದಿನೇಳರಲ್ಲಿ ನಾನು ಅಧ್ಯಕ್ಷನಾಗಿದ್ದೆ ಈಗ ಮತ್ತೆ ಎಲ್ಲರ ಒಂದು ಪ್ರೀತಿ ವಿಶ್ವಾಸ ಮತ್ತು ಒತ್ತಾಯ ಇದರ ನಡುವೆ ಮತ್ತೆ ನಾನು ಈ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದೀನಿ ನನ್ನ ತಂಡದ ಜೊತೆ ನನ್ನ ತಂಡದಲ್ಲಿ ಕಾರ್ಯದರ್ಶಿಯಾಗಿ ನಿರ್ಮಾಪಕ ವಲಯದ ವೀರೇಶವರಿದ್ದಾರೆ ಹಾಗೆ ಉಪಾಧ್ಯಕ್ಷರಾಗಿ ಕರಿಸುಬ್ಬರಿದ್ದಾರೆ ಮತ್ತು ಹಂಚಿಕೆದಾರರಾಗಿ ನಮ್ಮ ಎನ್ ಎಮ್ ಎಮ್ ಎನ್ ಕುಮಾರ್ ಅವರಿದ್ದಾರೆ ಕಾರ್ಯದರ್ಶಿಯಾಗಿ ಮತ್ತು ಉಪಾಧ್ಯಕ್ಷರಾಗಿ ನಮ್ಮ ನಾಗೇಶ್ ಜ್ಞಾನೇಶ್ವರ ಐತಾಳಿದ್ದಾರೆ ಮತ್ತು ಪ್ರದರ್ಶಕರ ವಲಯದಲ್ಲಿ ಈಗಾಗಲೇ ಕುಶಾಲ್ ಅವರು ಕಾರ್ಯದರ್ಶಿ ಸ್ಥಾನಕ್ಕೆ ನಿಂತಿದ್ದಾರೆ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ನಮ್ಮ ಕುಮಾರ್ ಅಂತ ಹೇಳಿ ಚಿತ್ರದುರ್ಗ ಭಾಗದಲ್ಲಿ ಅವರು ಸ್ಪರ್ಧೆ ಮಾಡ್ತಾಯಿದ್ದಾರೆ ಇನ್ನು ಗೌರವ ಜಾಂಚಿಯಾಗಿ ನಮ್ಮ ಖ್ಯಾತ ನಿರ್ಮಾಪಕರಾದಂಥ ನಮ್ಮ ಜಯಸಿಂಹ ಮೂರ್ತಿ ಅವರು ನಿಂತಿದ್ದಾರೆ ಈ ಎಂಟು ಜನದ ತಂಡದೊಂದಿಗೆ ನಾನು ಸ್ಪರ್ಧೆಯ ಕಣದಲ್ಲಿದ್ದೀನಿ ಸರ್ ಒಂದು ಸಹಜವಾಗಿ ಕೆಲವೊಂದಿಷ್ಟು ಕುತೂಹಲಗಳು ಕೂಡ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಮೂರು ವರ್ಷದ ಬಳಿಕ ಎಲೆಕ್ಷನ್ ನಡೀತಾ ಇರೋದ್ರಿಂದ ವೋಟಿಂಗ್ ಸಿಸ್ಟಮ್ಗಳು ಯಾವ ರೀತಿ ನಡೀಬೋದು ಮತ್ತು ವೋಟರ್ಸ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನನ್ನು ಹಂಚ್ಕೊಳ್ಳೋದಾದರೆ ಇಲ್ಲ ಪ್ರತಿ ಸಾರಿ ನಮ್ಮ ಸದಸ್ಯರು ಬಂದು ವೋಟ್ ಹಾಕ್ತಾರೆ ಬಹುಶಃ ಈ ಬಾರಿ ಸುಮಾರು ಸಾವಿರದ ಎಂಟುನೂರು ಜನ ವೋಟರ್ಸ್ ಇದ್ದಾರೆ ಅದರಲ್ಲಿ ಬಹುತೇಕ ನನಗೆ ಗೊತ್ತಿದ್ದಂಗೆ ಸಾವಿರದ ಐನೂರರಿಂದ ಸಾವಿರದ ಆರುನೂರು ಜನ ವೋಟರ್ಸ್ ಬರ್ಬೋದು ಎಲ್ಲರೂ ಬಂದು ವೋಟ್ ಮಾಡ್ತಾರೆ ಯಾಕೆಂದರೆ ಯಾವ ಸಿಸ್ಟಮ್ ಇದೆ ಈಗಿನ ಸಿಸ್ಟಮ್ಗೆ ತಕ್ಕಾಗಿ ನಾವು ಹೋಗಬೇಕಾಗಿತ್ತು ಚುನಾವಣೆ ಅಂದಮೇಲೆ ಈಗಿನ ಸಿಸ್ಟಮ್ ಏನಿದೆ ಎಲ್ಲ ಎಲೆಕ್ಟ್ರಾನಿಕ್ ಸಿಸ್ಟಮ್ ಬಂದಿರೋದ್ರಿಂದ ಭಾಳ ಈಸಿ ಆಗುತ್ತೆ ಮತ ಹಾಕೋದಕ್ಕೆ ಮತ್ತು ಮತ ಎಣಿಕೆ ಇವೆಲ್ಲವೂ ಕೂಡ ಭಾಳ ಸುಸೂತ್ರದಿಂದ ನಡೆಯುತ್ತೆ ಯಾವುದೇ ಕಾರಣದಲ್ಲೂ ಇಲ್ಲಿ ಯಾರು ಯಾವುದೇ ರೀತಿಯ ಅನುಮಾನ ಪಡೋದು ಬೇಡ ಆ ಚುನಾವಣೆ ಪ್ರಕ್ರಿಯೆ ಈಗಾಗಲೇ ಪ್ರಾರಂಭ ಆಗಿದೆ ಇಪ್ಪತ್ತೆಂಟನೇ ತಾರೀಕು ಆರು ಗಂಟೆಗೆ ಚುನಾವಣೆ ಮುಗಿಯುತ್ತೆ ಮುಗಿದ ಮೇಲೆ ರಿಸಲ್ಟ್ ಅನೌನ್ಸ್ ಆಗುತ್ತೆ ಆದರೆ ಖಂಡಿತವಾಗಿ ನನಗೆ ಆಶೀರ್ವಾದ ಮಾಡೋರು ಬಹಳಷ್ಟು ಜನ ಇದ್ದಾರೆ ಖಂಡಿತ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ ಸರ್ ಕನ್ನಡ ಚಿತ್ರರಂಗ ಒಂದೇ ಕುಟುಂಬ ಅಂತ ಯಾವಾಗಲೂ ಕೂಡ ಎಲ್ಲರೂ ಮಾತಾಡ್ತಾಯಿರ್ತೀವಿ ಆದರೆ ಕಾಂಪಿಟೇಷನ್ನು ಸ್ಪರ್ಧೆ ಅಂತ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ರಾಕ್ಲೈನ್ ವೆಂಕಟೇಶ್ ಅವರು ಮತ್ತು ಬಾಮ ಹರೀಶ್ ಅವರು ಇದ್ದಾರೆ ಆ ಸ್ಪರ್ಧೆಯನ್ನು ಹೇಗೆ ಫೇಸ್ ಮಾಡ್ತಾ ಇದ್ದೀರಾ ನೀವು ಅಲ್ಲ ನನಗಿದೇನು ಹೊಸದಲ್ಲ ಸ್ಪರ್ಧೆ ಅನ್ನೋದು ನಾನು ಭಾಳಷ್ಟು ಸಾರಿ ಈ ಸ್ವರ್ಧಾ ಕಣದಲ್ಲಿದ್ದೀನಿ ಈ ಬಾರಿ ಇಬ್ಬರಿಗೆ ಚುನಾವಣೆ ರಾಕ್ಲೈನ್ ವೆಂಕಟೇಶ್ ಅವರು ವಾಪಸ್ ತಗೊಂಡಿದ್ದಾರೆ ನನಗೂ ಮತ್ತು ಬಾಮಹರೀಶ್ಗೆ ಚುನಾವಣೆ ಇರುತ್ತೆ ಜನಕ್ಕೂ ಗೊತ್ತು ಯಾರು ಏನು ಕೆಲಸ ಮಾಡಿದ್ದಾರೆ ಮಾಡ್ತಾರೆ ಅನ್ನೋದು ಜನಗಳ ಮನಸ್ಸಲ್ಲಿ ಚೆನ್ನಾಗಿ ಮೂಡಿದೆ ಆ ಕೆಲಸ ನಾನು ಏನೇನು ಮಾಡಿದ್ದೀನೋ ಅದೆಲ್ಲವೂ ಕೂಡ ನನ್ನ ಗೆಲುವಿಗೆ ಕಾರಣ ಆಗುತ್ತೆ ಅನ್ನೋದು ನನ್ನ ಬಲವಾದ ನಂಬಿಕೆ ಇನ್ನು ವೀರೇಶ್ ಸರ್ ಗೌರವ ಕಾರ್ಯದರ್ಶಿ ಸೆಕ್ರೆಟ್ರಿಗೆ ನಾಮಿನೇಷನ್ ಕೊಟ್ಟಿದ್ದೀರಾ ನಿಮಗೂ ಕೂಡ ಗೊತ್ತು ಸಾಕಷ್ಟು ಸಮಸ್ಯೆಗಳಿಂದ ಆಚೆ ಬರೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಕನ್ನಡ ಚಿತ್ರರಂಗ ನೀವು ಅಧ್ಯಕ್ಷ ಸ್ಥಾನಕ್ಕೆ ಕೊಟ್ಟಿರುವಂತಹ ಒಂದು ಉದ್ದೇಶಗಳು ಏನಾದರೂ ನಿಮ್ಮ ಒಂದು ವೋಟರ್ಗಳಿಗೆ ಹೇಳೋದಾದರೆ ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಮೊದಲನಾಗಿ ಕೆ ಎಮ್ ವೀರೇಶ್ ಎಲ್ಲರಿಗೂ ನಮಸ್ಕಾರ ಸುಮಾರು ಒಂದು ಮೂವತ್ತ ಮೂರು ವರ್ಷದಿಂದ ಸಿನಿಮಾ ಇದ್ದೀನಿ ಪತ್ರಕರ್ತನಾಗಿ ಆಮೇಲೆ ನಿರ್ಮಾಪಕನಾಗಿ ಅವರ ಬೆಂಬಲ ಆಶೀರ್ವಾದ ಎಲ್ಲ ಪ್ರತಿಯೊಂದು ಇದರಿಂದ ನಿರ್ಮಾಪಕನಾದೆ ಸೊ ನಿರ್ಮಾಪಕ ಆದಮೇಲೆ ಅಲ್ಲಿಂದ ಇಲ್ಲಿವರೆಗೂ ಪ್ರತಿಯೊಂದು ವಿಷಯದಲ್ಲೂ ಅವರು ಸಪ್ ಕಂಪ್ಲೀಟ್ ಸಪೋರ್ಟ್ ಮಾಡ್ಕೊಂಬಂದಿದ್ದಾರೆ ಒಂದು ವಿಷಯ ಹೇಳಕ್ಕೆ ಕೇಳ್ತೀನಿ ನಾವು ಏನೇ ಕೆಲಸ ಮಾಡಬೇಕಾದ್ರೂ ಒಂದು ತಂಡ ಇದೆ ಆ ತಂಡ ಜೊತೆಲಿ ನಾವು ಹೋಗ್ತೀವಿ ಯಾವಾಗಲೂ ಇನ್ನು ಮುಖ್ಯವಾಗಿ ಹೇಳಬೇಕು ಅಂತಂದರೆ ಕೋವಿಡ್ ಸಮಯದಲ್ಲಿ ನಾನಾಗಲಿ ಸಾರಗೋಯಿಂದ ಅವರಾಗಲಿ ಮತ್ತು ನಮ್ಮ ಅವರಾಗಲಿ ಒಂದು ದಿವಸ ನಾವು ಮನೇಲಿ ಕೂತ್ಕೊಳ್ಳಲಿಲ್ಲ ಪ್ರತಿ ದಿವಸವೂ ಹೊರಗಡೆ ಬಂದಿದ್ದೀವಿ ಸಾಧ್ಯವಾದಷ್ಟು ನಮ್ಮ ಕೈನಲ್ಲಿ ಏನಾಗುತ್ತೋ ಅದನ್ನು ಸಿನಿಮಾ ಸಿನಿಮಾ ಇಂಡಸ್ಟ್ರಿಯವರಿಗೆ ನಾವು ಮಾಡಿಕೊಟ್ಟಿದ್ದೀವಿ ಸರ್ ಒಂದಿಷ್ಟು ಅಂದರೆ ಇವಾಗ ಯಾವಾಗಲೂ ಕೂಡ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಚುನಾವಣೆ ನಡೆಯೋದಕ್ಕಿಂತ ಮುಂಚೆ ವಾರ್ಷಿಕ ಸಭೆಯನ್ನು ಏನು ಮಾಡ್ತೀವಿ ಅಲ್ಲಿ ಕೆಲವೊಂದಿಷ್ಟು ಬಣಗಳು ಮತ್ತು ಸಮಸ್ಯೆಗಳ ಒಂದು ಚರ್ಚೆ ಆಗುವಂಥದ್ದು ಮಾತಿಗೆ ಮಾತಿನ ಚಕಮಕಿ ಆಗುವಂಥದ್ದು ಇದೆಲ್ಲ ಆಗುತ್ತೆ ಹಾಗಾಗಿ ಅವುಗಳನ್ನು ಪರಿಹರಿಸುವಂತಹ ನಿಟ್ಟಿನಲ್ಲಿ ಯಾವೆಲ್ಲ ಕೆಲಸಗಳಾಗ್ಬೋದು ಅಂತ ಏನಲ್ಲಾಗತ್ತೆ ಅಂಥದ್ದೇನು ಆ ಥರ ಚರ್ಚೆ ಆಗುವಂಥ ವಿಷಯಗಳೇನು ಇರಲ್ವಲ್ಲ ಆಗ್ಬೋದು ಯಾವುದೇ ಒಂದು ಎಲೆಕ್ಷನಲ್ಲಾಗಲಿ ಈಗ ನಮ್ಮ ಕ್ಲಬ್ ಎಲೆಕ್ಷನ್ ಆಗಲಿ ಬೇರೆ ಯಾವುದೇ ಎಲೆಕ್ಷನ್ ಆಗಲಿ ಇಂಟರ್ನಲ್ಲಿ ಕೆಲವು ವಿಷಯಗಳು ಚರ್ಚೆ ಆಗೇ ಆಗುತ್ತೆ ಸೊ ಅದೇ ರೀತಿ ಚರ್ಚೆಗಳು ಚರ್ಚೆಗಳಾಗ್ತವೆ ಪರಿಹಾರ ಪರಿಹಾರನೂ ಅಲ್ಲೇ ಸಿಗುತ್ತೆ ಈಗ ಏನೇ ಡೌಟ್ ಇದ್ರೂ ಮೆಂಬರ್ಸ್ಗಳಿಗಾಗಲಿ ಇನ್ನೊಂದಾಗಲಿ ಇಮ್ಮಿಡಿಯೇಟ್ ಅಲ್ಲಿ ಚರ್ಚೆ ಆದಾಗ ಚರ್ಚೆ ಆಗ್ತಿದ್ದಂಗೆ ಆ ವಿಷಯಗಳು ಅಲ್ಲಲ್ಲೇ ಪರಿಹಾರ ಆಗುತ್ತೆ ಪರಿಹಾರ ಆದಮೇಲೆ ನೆಕ್ಸ್ಟು ನಮ್ಮ ಎಲೆಕ್ಷನ್ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ ವೋಟಿಂಗು ಸಂಜೆಗೆ ರಿಸಲ್ಟ್ ಬರುತ್ತೆ ಓಕೆ ಇವಿಷ್ಟು ಕೂಡ ಸಾರಾ ಗೋವಿಂದ್ ಹಾಗೂ ಚಿತ್ರಲುಕ ವೀರೇಶ್ ಅವರ ಮಾತುಗಳು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಚುನಾವಣೆಯ ಒಂದು ಬಿಸಿ ಏನಿದೆ ಅದು ಯಥಾಪ್ರಕಾರ ನಡೆದುಕೊಂಡು ಹೋಗುತ್ತೆ ಮೂರು ವರ್ಷಗಳ ನಂತರ ನಡೀತಾ ಇರುವಂತಹ ಚುನಾವಣೆ ಕೂಡ ಯಾವುದೇ ರೀತಿಯಾದಂಥ ಒಂದು ಕೆಲವೊಂದಿಷ್ಟು ಸಮಸ್ಯೆಗಳು ದೋಷಗಳಿಂದ ಮುಕ್ತವಾಗಿ ಎಲ್ಲವೂ ಕೂಡ ಸುಸೂತ್ರವಾಗಿ ಚುನಾವಣೆ ನಡೆಯುತ್ತೆ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಆಡ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಸೂರ್ಯಪ್ರಕಾಶ್ ಜೊತೆ ಮಾವಳಿ ಕಾರ್ತಿಕ್ ಪ್ರಜಾ ಟಿ ವಿ ಬೆಂಗಳೂರು